ಹುಡುಗ ಕಾಯ್ತಾ ಇದ್ದಾನೆ. ಬೇಡ, ಅವ ಅಷ್ಟು ಮಂದಿಗಳ ಕಾಲು ಹಿಡಿದ್ರು ನಮ್ಮ ಚಿಕ್ಕಮ್ಮ ನಮ್ಮ ಕೈಕಮ್ಮ ಅವಳ ಕಾಲು ಇಲ್ಲದೆ ಇದ್ರೆ ಪೂರ್ತಿ ಆಗುದಿಲ್ಲ. ಇರಲಿ, ಆ ಹುಡುಗನಿಗೆ ಅನ್ನಿಸ್ತದೆ ಈ ಹುಡುಗನ ಅಪ್ಪನಿಗೆ ಮಾತ್ರ ಅವಸರ ಅಂತ ಹೇಳಿಕೊಂಡು ಹೆಂಡತಿಯನ್ನು, ಪ್ರೀತಿಯ ಹೆಂಡತಿಯನ್ನು ಮರೆಯುತ್ತಾನಂತಾದ್ರೆ ನನಗೆ ಈಗಲೇ ಸಂಶಯ ಪ್ರಾರಂಭ ಆಗಿದೆ. ಅದೇ ಆದಿ ಪ್ರಾರಂಭ ಆಗಿದೆ. ನಾಳೆ ನನ್ನನ್ನು ಎಷ್ಟರ ಮಟ್ಟಿಗೆ ನೀವು ಗಣಿಸ್ತೀರಿ? ಇವತ್ತಿಗೆ ಅವಸರದಲ್ಲಿ ಹೆಂಡತಿಯನ್ನು ಮರೆಯುವ ಒಬ್ಬ ಗಂಡ, ನಾಳೆಗೆ ಹೆಂಡತಿ ಬೇಕಾ? ಅವಸರಕ್ಕಾಗುವಾಗ ಪ್ರೀತಿಯ ಹೆಂಡತಿ ನನ್ನ ಯೌವನ ಕೈಕಾ. ಹೌದಾ? ನೀವು ಎದ್ದು ನಿಲ್ಲುವುದಕ್ಕೆ ಕೈಕಾ, ಉಸಿರು ನಿಲ್ಲಿಸುವುದಕ್ಕೆ ಕೈಕಾ, ಉಸಿರು ಹಿಡಿಯುವುದಕ್ಕೆ ಕೈಕಾ, ಅಂತ ಕೈಕಿನ ನಾಳೆ ನೆನಪಿಡ್ತೀರಾ? ನೀನು ಸುಮ್ಮನೆ ಸುತ್ತು ಬರಬೇಡ. ಎಂತ ಸಂಗತಿ ಅಂತದ್ದು ಹೇಳು. ಅದೇಳು, ಬೇರೆಯವರಾಗಿದ್ರೆ ನೇರ ಕೇಳ್ತಿದ್ದೆ, ನೀವು ಎದುರು ಇದ್ದದ್ರಿಂದ ಇಷ್ಟು ಸುತ್ತಾಕುದು. ಬೇರೆಯವರಾದ್ರೆ ಇಷ್ಟೊತ್ತಿಗೆ ಪ್ರಸಂಗ ಮುಗಿಸ್ತಿದೆ. ಇಲ್ಲ ಕೈಕಾ, ಎಂತದ್ದು ಪ್ರಸಂಗ ನೋಡದೆ ವಾದ ಮಾಡುವುದಿಲ್ಲ. ನೀನೇನು ಗಡಿಬಿಡಿ ಮಾಡ? ನೀವು ನನ್ನನ್ನು ಓಲೈಸುತ್ತಾ ಇದ್ದವರು, ನಾನು ನಿಮ್ಮನ್ನು ಓಲೈಸುತ್ತಾ ಇದ್ದವರು. ಹೌದಲ್ಲ? ಆದ್ದರಿಂದ ನೀವು ನನ್ನ ವಲ್ಲಭ, ನಾನು ನಿಮ್ಮ ವಲ್ಲಭೆ. ಹೌದೇ ಹೌದು. ನನಗೆ ಮಂಗಳಮಯವಾದಂತಹ ವಾತಾವರಣವನ್ನೇ ಉಂಟು ಮಾಡುತ್ತ, ಮಂಗಳಕರವಾದಂತಹ ಕಾರ್ಯಗಳನ್ನೇ ನಡೆಸುತ್ತಿರುವಂತಹ ಕಲ್ಯಾಣಾಂಗ ತಾವೆ. ಇವತ್ತು ನನ್ನ ಈ ಚಿಂತೆ ಇದಕ್ಕೆ ನೀವೇ ಕಾರಣ. ನಾನು ಸೂರ್ಯ ಕಮಲವನ್ನು ಅರಳಿಸುತ್ತಾನೆ. ಹೌದು. ಕಮಲ ವಿಕಸಿತವಾಗುವುದಕ್ಕೆ ಹೇಗೆ ಸೂರ್ಯ ಕಾರಣನೋ, ಆ ಕಮಲ ಬಾಡುವುದಕ್ಕೂ ಸೂರ್ಯನೇ ಕಾರಣನಾಗುತ್ತಾನೆ. ಅದು ಯಾವಾಗ? ಸರೋವರದಿಂದ ಕಮಲವನ್ನು ಕಿತ್ತೆಸೆದಾಗ. ನಿನ್ನನ್ನು ಯಾರು ಎಸೆದರು? ಇಲ್ಲ, ಎಲ್ಲೋ ಈ ಪ್ರೇಮ ಜಲ ಅದರ ಹೊರತೆ ನನ್ನ ಪಾಲಿಗೆ ಕೊರತೆಯಾದ್ದರಿಂದಲೇ ನನ್ನ ಮುಖ ಮಾಡಿದ್ದು. ಏನನ್ನ ನಿರೀಕ್ಷೆಯಲ್ಲಿರುವುದು, ಇನ್ನೇನು ನಿರೀಕ್ಷೆಯಲ್ಲಿರುವುದು, ಎರಡೂ ಒಂದೇ. ಹೌದೌದು. ಹಾಗಾದ್ರೆ ನಾನು ಕೊಟ್ಟಂತಹ ಪ್ರೀತಿಯ ಸೋನೆ ಕಡಿಮೆಯಾದದ್ದರಿಂದ ನಿನ್ನ ಮುಖ ಕಮಲ ಬಾಡಿದೆ. ಕೇವಲ ಹೆಣ್ಣು ಅಲಂಕಾರ ಮಾಡಿಕೊಂಡಿರಬೇಕಾದದ್ದೆಲ್ಲವೂ ಸರಿ, ಸೂತಕ ಇದ್ದಾಗ ಮಾತ್ರ ಅಲ್ಲ. ತಲೆ ಕೂದಲು ಬಿಚ್ಚಿ ಹಾಕುದು ಮತ್ತೊಂದು, ಮಗದೊಂದು. ಮತ್ತೆ ಆರೋಗ್ಯ ಕೆಟ್ಟರೆ, ಮನಸ್ಸು ಸ್ಥಿಮಿತವನ್ನ ಕಳ್ಕೊಂಡ್ರೆ, ಮನಸ್ಸಾಸ್ತ ಕೆಟ್ಟರೆ. ಹೌದಾ? ಮೊದಲು ಬಿಚ್ಚಿ ಹಾಕಬೇಕು ಅಂತ ಇಲ್ಲ. ಅಲ್ಲ, ಬಿಚ್ಚಿ ಹೋಗೋದ್ರಲ್ಲಿ ಸ್ವಲ್ಪ ಕೊರತೆ ಇದ್ದಿತ್ತು. ಅಲ್ಲ, ಬಿಚ್ಚಿ ಹೋಗುತ್ತದೆ ಅಂತ ಹೇಳಿದ್ದು. ಕೆಲಸ ಇರುವ ಹೆಣ್ಣು ಮಕ್ಕಳಿಗೆ ಕೂದಲು ಬಿಟ್ಟುಕೊಂಡು ಇರುವುದಕ್ಕೆ ಆಗುದಿಲ್ಲ. ಕಟ್ತಾರೆ, ಕೆಲಸ ಇರುವವರು ಕಟ್ಟಿಕೊಳ್ತಾರೆ. ಇದು ಹಾಗಲ್ಲ. ದೇಹಕ್ಕೆ ಬರುವಂತ ರೋಗಗಳಿಗೆ ವ್ಯಾಧಿ ಎಂದು ಹೆಸರು, ಮನಸ್ಸಿಗೆ ಬರುವುದಕ್ಕೆ ಆದಿ ಅಂತ ಹೆಸರು. ಹೌದಲ್ಲ? ನನಗೆ ಗೊತ್ತಾಗ್ತದೆ, ಯಾವುದೋ ಒಂದು ಆದಿ ತಾಗಿದೆ. ಹೌದೌದು. ಆದ್ರಿಂದಲೇ ಕ್ಲೇಶ, ಇದು ಕ್ಲೇಶ ಚಿಂತೆ, ಮನಸ್ಸಿನ ಚಿಂತೆ. ಶರೀರಕ್ಕೆ ಬಂದ ರೋಗ ಅಲ್ಲ, ಮನಸ್ಸಿಗೆ ಆವರಿಸಿದ ಒಂದು ಬಗೆಯ ಕ್ಲೇಶ. ನನ್ನ ಕೈಕೆಗೆ ಬಂದಿರುವ ಕ್ಲೇಶ ನನಗೆ ಗೊತ್ತಾಗಲಿಲ್ಲ ಅಂತಾದ್ರೆ ಒಮ್ಮೊಮ್ಮೆ ನನಗೆ ಅನ್ನಿಸುವುದು, ಇಲ್ಲ ಈ ದಶರಥ ಚಕ್ರವರ್ತಿಗಳು ನನ್ನವರು 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 ಅಂತ ಪ್ರೀತಿ ಮಾಡಬೇಕು ಅಂತ ಅನ್ನಿಸುವುದು ಒಮ್ಮೊಮ್ಮೆ ಅನ್ನಿಸುವುದು. ಇಲ್ಲಪ್ಪ, ನಿಮ್ಮ ಹತ್ತಿರ ಹೋಗಬಾರದು, ನೀವು ನನಗೆ ವಂಚನೆ ಮಾಡಿದ್ದೀರಿ ಅಂತ ಅನ್ನಿಸುವುದು. ಇದು ಯಾವತ್ತಿನಿಂದ? ಅದೀಗ ಮನಸ್ಸಿಗೆ ಬಂದದಿಂದ. ಎಷ್ಟು ಸಮಯ ಆಯ್ತದ? ಆ ಹೆಚ್ಚು ಸಮಯ ಆಗ್ಲಿಲ್ಲ. ಅಲ್ಲಿ ಅಂತರಂಗದ ಕೋಣೆ ಬಾಗಿಲು ತೆರೆದಲ್ಲಿಂದ ನನ್ನ ಮನಸ್ಸಿನ ಕೋಣೆ ಬಾಗಿಲು ಹಾಕಿದ್ದು. ಅದರ ಮುಹೂರ್ತ ಯಾವಾಗ ಲೆಕ್ಕ ಹಾಕಿ? ಇದರ ಮುಹೂರ್ತ ನಾನು ಹೇಳ್ತೇನೆ. ಅದಕ್ಕೂ ಇದಕ್ಕೂ ಸಂಬಂಧ ಉಂಟು? ಉಂಟು ಉಂಟು. ಇದು ಅಯೋಧ್ಯೆ ಶೃಂಗಾರವಾಯ್ತಲ್ಲ. ಹೌದು. ರಾಮನಿಗೆ ಪಟ್ಟ ಬಂತೆ ಅಂತೇನು? ಎಲ್ಲರೂ ನೋಡುತ್ತಿರುವ ಸತ್ಯ. ಅಲ್ಲ, ನನಗೆ ನಾನು ನೀವೇನು ಹೇಳಬೇಕಾದದ್ದು, ನೀವೇನು ದೃಢಪಡಿಸಬೇಕಾದದ್ದು ನನಗೆಲ್ಲಿ ಗೊತ್ತು? ನನಗೆ ಯಾರು ಹೇಳಿದ್ದಾರೆ? ಒಂದು ಮನೆ ಅಂತ ಹೇಳಿದ ಮೇಲೆ ಮನೆಯಲ್ಲಿರುವವರು ಬಾಕಿದ್ದವರಿಗೆ ಹೇಳಬೇಕು. ಮನೆಯವರಿಗೆ ಮನೆಯ ಕಾರ್ಯಕ್ರಮಕ್ಕೆ ಮನೆಯವರು ಹೇಳಿಕೆ ಕೊಡಬೇಕಾ? ಹೇಳಿಕೆ ಬೇಡ. ಆದ್ರೆ ಮನೆ ಯಜಮಾನ ಆದವ ಮನೆಯ ಹೆಂಡತಿಯಲ್ಲಿ ಮನೆ ಹೆಂಗಸರಲ್ಲಿ ಹೇಳಬೇಕಾ ಬೇಡುವ? ನಾನು ಇಂಥ ಕೆಲಸ ಮಾಡ್ತಾ ಇದ್ದೇನೆ, ನಮ್ಮ ಮನೆಯಲ್ಲಿ ಇಂಥದ್ದೊಂದು ಆಗುತ್ತದೆ. ಊರ್ನವರ ಹತ್ರ ಹೇಳುದ ಮೊದಲು? ಈಗ ನಾನು ಕೌಸಲ್ಯಲ್ಲಿಯೂ ಹೇಳಿಲ್ಲ. ಬೇಡ. ಸುಮಿತ್ರೆಯಲ್ಲಿಯೂ ಹೇಳಿಲ್ಲ. ಬೇಡ. ಅವರಿಬ್ಬರು ಅಲ್ಲಿದ್ದಾರೆ. ಅವ್ ಹಾಗಾದ್ರೆ ಅವರಷ್ಟಕ್ಕೆ ನಾನಾ? ನಿಮಗೆ ಅಷ್ಟಕ್ಕೆ ನಾನಾ? ಒಂದು ಪ್ರೀತಿ ಹೆಚ್ಚು ಮಾಡಿದ್ರೆ ಆಗುವ ತೊಂದರೆ ಇದೆ ಇದಕ್ಕೆ. ಪ್ರೀತಿ ಹೆಚ್ಚು ಮಾಡಿದ್ರೆ ಆಗುವ ತೊಂದರೆ. ನವರಷ್ಟಕ್ಕೆ ನಾನ ಕಾರ್ಯಕ್ರಮದಲ್ಲಿ ಹಾಗುಂಟೇನೆ, ನಮ್ಮ ಕಾರ್ಯಕ್ರಮ. ಈಗ ನೀನು ಯಾವ ಕಾರ್ಯಕ್ರಮದಲ್ಲಾದರೂ ನಮ್ಮ ಮನೆಯಲ್ಲಿ ತುಪ್ಪ ಬಡಿಸುವುದು ನೀನೇ ಅಲ್ವಾ? ಮುಖ್ಯಸ್ಥರು ನಾನೇ. ಆ ತುಪ್ಪ ಬಡಿಸುವವರು ಮುಖ್ಯಸ್ಥರು ಅಂತ ಲೆಕ್ಕ? ಹೌದು. ಕೌಶಲ್ಯ ಬಡಿಸಿದ್ದುಂಟ? ಇಲ್ಲ, ನಾನೇ. ಸುಮಿತ್ರೆ ಹೌದು ಅಂತ ಹೇಳಿದ್ದುಂಟ? ಅವರ ಕೈಯಿಂದ ಕಸಿದು ನೀವು ನನ್ನ ಕೈಗೆ ಕೊಟ್ಟಿದ್ದಿ. ಹೌದಲ್ಲ? ಹೌದು. ನಾನು ಪಾಯಸ ಆದರೂ ಕೊಟ್ಟದ್ದು ಯಾರಿಗೆ? ನನಗೆ. ಹೌದಾ? ಅದು ಅಲ್ಲ, ಮೊದಲ ಮೊದಲಲ್ಲ ನನಗೆ ಪಾಯಸದ ಅದು ಕೊನೆ ಕೊನೆಗೆಲ್ಲ ಅದು ಬಿಡಿ, ಅದು ಮತ್ತೆ ಹೇಳ್ತೇನೆ. ಅದಲ್ಲ, ಈಗ ಎಂತ ಹೇಳಿದ್ರೆ ಅವರ ಹಾಗೆ ನಾನು ಎಲ್ಲ ಒಂದೇ ಅಂತ ಹೇಳಿದೆ. ಎಲ್ಲ ಒಂದೇ. ನಾನು ಮುದುಕನಾದರೂ ನನಗೆ ಯೌವನ ಬಂದದ್ದು ಕೈಕೆಯಿಂದ. ಅದಕ್ಕೆ ನೀನು ಅಭಿನಯ ಮಾಡಬೇಕು, ನನಗೆ ಗೊತ್ತಿಲ್ವ ಅದು. ಅಲ್ಲ, ನಿನ್ನ ಯೌವನವೇ ನನ್ನದ್ದಾದಂತಹ ವೃದ್ಧಾಪ್ಯವನ್ನು ಮುಚ್ಚಿಟ್ಟದ್ದು. ಹಾಗಾದ್ರೆ ಅಷ್ಟು ನಿಮಗೆ ಮನಸ್ಸಿಗೆ ಹತ್ತಿರವಾದದ್ದಿದ್ದರೆ ಯಾವ ಪ್ರಾಯದವರಿಗಾದ್ರೂ ಒಬ್ಬಳು ಯುವತಿ ಹುಡುಗಿ ಮುದುಕಿ ಇದ್ದಾಳೆ ಹೆಂಡತಿ ಅಂತಾದ್ರೆ
ಅವನ ಆರೋಗ್ಯವೇ ಬೇರೆ. ಯಾಕಂದ್ರೆ ಮುದುಕ ಅಂತ ಗೊತ್ತಾಗಬಾರ್ದಲ್ಲ. ಅದಕ್ಕೆ ಅದಲ್ಲ, ಈಗ ಅಲ್ಲಿ ಕೌಸಲ್ಯ ಬಂದು ಸೇರಿದ್ದಾಳ, ಅವಳಿಗೆ ಒಂದು ಗೊತ್ತಾಗಿದೆ ಅಲ್ಲ, ಗೊತ್ತಾಗಿದೆ ಅವಳ ಮಗನ ಪಟ್ಟಾಭಿಷೇಕ, ಹಾಗಾಗಿ ಅವಳು ಸಂತೋಷ ಪಡುತ್ತಾಳೆ, ಮೆರೆದಾಡ್ತಾಳೆ ಅವಳು. ಅವಳ ಮಗ ಅಂತೇಳಿ ಅಯೋಧ್ಯೆಯಲ್ಲಿ ಹಾಗುಂಟ ಎಂತದ್ದು? ಅಯೋಧ್ಯೆಯಲ್ಲಿ ಒಬ್ಬ ಗಂಡ, ಎರಡು ತೊಟ್ಟಿಲು, ಹೌದು, ಮೂರು ತಾಯಿಯಂದಿರು, ನಾಲ್ಕು ಮಕ್ಕಳು, ಹೌದು. ಅದರಲ್ಲಿ ಭೇದ ಇಲ್ಲಲ್ಲ, ಪಾಲಾಗ್ಲಿಲ್ಲ. ಈಗ ನಾನು ಅದನ್ನ ಹೇಳುವುದು, ಅಲ್ಲಿ ಅವಳು ಬಂದು ಮೆರೆದಾಡುವುದಕ್ಕೆ ಕಾರಣ ತನ್ನ ಮಗನಿಗೆ ಪಟ್ಟಾಭಿಷೇಕ. ಈಗ ನಾನು ಅಲ್ಲಿಗೆ ಬರಬೇಕಾ? ಬೇಡುವ. ನನ್ನ ಮಗ ಬರತ ಇದ್ದಾನಲ್ಲಿ, ನನ್ನ ಮಗ ಭರತ ಇದ್ದಾನ? ಅದು ಯಾವತ್ತಿನಿಂದ ನನ್ನ ಮಗ ಭರತ ಅಂತ? ನಮ್ಮ ಮಕ್ಕಳಲ್ವಾ ನಾಲ್ಕು ಮಂದಿ? ನಮ್ಮ ಮಕ್ಕಳು ನಿಮ್ಮ ಮಕ್ಕಳ ಪ್ರಶ್ನೆ ಬೇರೆ. ನನಗೆ ಅದೇ ಹೇಳಿದೆ, ನನಗೆ ಪ್ರಾರಂಭ ಆಗಿದೆ ಮನಸ್ಸಿಗೆ, ಆದಿ ಪ್ರಾರಂಭ ಆಗಿದೆ. ಈಗ ನನ್ನ ಮಗ ಅಂತ ನನಗೆ ಕಾಣುತ್ತದೆ. ಅದನ್ನ ನಿನ್ನ ಮಗನೂ ಇಲ್ಲ, ಬೇರೆ ಯಾರು ಹತ್ರ? ನಿನ್ನ ಮಗನೂ ಇಲ್ಲ, ಇಲ್ಲ. ಸುಮಿತ್ರೆಯ ಮಗನೂ ಇಲ್ಲ, ಇಲ್ಲ. ಸುಮಿತ್ರೆಯ ಒಂದು ಮಗ ಆದ್ರೂ ಉಂಟಲ್ಲ? ಅಲ್ಲ, ಒಬ್ಬ ಇಲ್ಲ. ಅಲ್ಲ, ಎರಡು ಕಣ್ಣಿಲ್ಲದಿದ್ರೇನು? ಕುರುಡನಿಗಿಂತ ಮೆಳ್ಳೆಗಣ್ಣಾದ್ರೂ ಅಡ್ಡಿ ಇಲ್ಲ, ಅದೊಂದು ಮಾತುಂಟು. ಎರಡಿಲ್ಲದಿದ್ರು ಒಂದಾದ್ರೂ ಉಂಟಲ್ಲ ಅಲ್ಲಿ? ನೀವು ನನಗೆ ಕಾಣಿಸೋದು ಬೇಡ. ಇವಳೊಂದು ಕಣ್ಣು ತೆಗೆಯುವ ಅಂದಾಗಿ ಕಣ್ಣು ತೆಗೆಯುವುದಲ್ಲ. ಈಗ ಆದ್ರಿಂದ ಅವಳಿದ್ದಾಳೆ. ಈಗ ನಾನು ಅಲ್ಲಿಗೆ ಬಂದರೆ, ಇಂದು ಮನೆಯಲ್ಲಿ ಒಂದು ಶುಭ ಕಾರ್ಯಕ್ರಮ ಆಗುವಾಗ ಮನೆಯ ಮಕ್ಕಳಿಲ್ಲದೇ ಇದ್ದರೆ ಯಾವ ತಾಯಿಗಾದರೂ ತಿಂದ ಅನ್ನ ಮೈಗೆ ಅರಗಿತ? ಈಗ ನಿನ್ನ ಮಗ ಬೇರೆಲ್ಲಿಗಾದ್ರೂ ಹೋದ? ನನ್ನ ತವರಿಗೆ ಹೋದ. ಏನಾಯ್ತು? ಕಳಿಸಿಕೊಟ್ಟದ್ದು ಯಾರು? ಹೆಂಡತಿಯ ತವರು ಮನೆಯಲ್ಲಿ ತನ್ನ ಮಕ್ಕಳಿದ್ರೆ ಯಾವ ಕಾರ್ಯಕ್ರಮಕ್ಕೂ ಅವರು ಬಾರದೇ ಇದ್ರೂ ತೊಂದರೆ ಇಲ್ಲ ಅಂತ ಹೆಂಡತಿ ಹೇಳ್ತಾಳೆ. ಯಾಕಂದ್ರೆ ಇವಳ ತವರು ಮನೆಯಲ್ಲಿ ವೈರು. ನನ್ನ ತವರು ಮನೆಯಲ್ಲಿ ಇರುವುದು ಮತ್ತದು ಬರದಿರ ನೀವು ಆ ರೀತಿ ಹೇಳುದು. ಮನೆಯಲ್ಲಿ ಒಂದು ಇಂತಹ ಒಂದು ದೊಡ್ಡ ಸಮಾರಂಭ ನಡೆಯುವಾಗ ಮನೆಯ ಮಕ್ಕಳನ್ನು ಮೊದಲು ಬರೆಸಿಕೊಳ್ತಾನೆ, ಮನೆಯ ಮಕ್ಕಳು ಬರಲಿ ಆಮೇಲೆ ಮನೆಯ ಪಟ್ಟಾಭಿಷೇಕ. ಇಷ್ಟು ಅವಸರದಲ್ಲಿ ಎಂತದಕ್ಕೆ ತೀರ್ಮಾನ ಮಾಡಿದ್ರಿ? ಅವಸರದ ತೀರ್ಮಾನ ಎಂತದಕ್ಕೆ? ಜ್ಯೋತಿಷ್ಯರು ಹೇಳಿ ಎಂತ ಅಂತೇಳಿ? ನಾನು ಬೇಗ ಸಾಯ್ತೇನೆ, ಇನ್ನು ಬದುಕುವುದಿಲ್ಲ ಹೆಚ್ಚು ಸಮಯ. ಮೊನ್ನೆ ಕೇಳಿದ್ದವರಲ್ಲಿ ರಾಜಾರಿಷ್ಟ ಉಂಟು ಅಂತ ಹೇಳಿದ್ರು. ಹಾಗೆ ಪುರೋಹಿತರು ಹೇಳಿದ್ರು ಎಂತದ್ದು? ಇವತ್ತು ಬಿಟ್ರೆ ಇನ್ನು ಮುಹೂರ್ತ 14 ವರ್ಷಗಳ ಕಾಲ ಇಲ್ಲ, ಇಲ್ಲ. ಆದ್ದರಿಂದ ಅತ್ಯಂತ ಶೀಘ್ರಗತಿಯಲ್ಲಿ ಇನ್ನು ಆ ಕಾರ್ಯಕ್ರಮದ ಪ್ರಯುಕ್ತ ದೊಡ್ಡ ಕಾರ್ಯಕ್ರಮ ಒಂದು ಮಾಡ್ಲಿಕ್ಕುಂಟು. ಆಗ ಎಲ್ಲರನ್ನೂ ಕರೀಲಿಕ್ಕುಂಟು. ಇದೊಂದು ಸಾಂಕೇತಿಕವಾಗಿ ನಾನು ಹಸ್ತಾಂತರಿಸ್ತಾ ಇರುವುದು ನಮ್ಮ ಮಗನಾದಂತಹ ರಾಮನಿಗೆ ಅಷ್ಟೇ. ಈಗ ನಿಮಗೆ ಅಂತಹ ಒಂದು ಭಯ ಕಾಡಿತು, ಅಥವಾ ಒಂದು ಮರಣ ಸೂಚನೆ ನಿಮಗೆ ರಾಜಾರಿಷ್ಟ ಎಂತದ್ದು ಉಂಟು ಅಂತ ಗೊತ್ತಾಯಿತು, ಅದನ್ನು ನಿಮ್ಮಷ್ಟಕ್ಕೆ ನೀವು ಮುಚ್ಚಿಕೊಳ್ಳುವುದ? ನನ್ನ ಮೇಲೆ ನಿಮಗೆ ಅತೀವ ಅಂತ ಪ್ರೀತಿ ಉಂಟು ಅಂತಾದ್ರೆ, ನಮಗೆ ಪ್ರೀತಿ ಇದ್ದ ಹೆಂಡತಿಯ ವಿಷಯ ಹೇಳಿದ ನನಗೆ ಹೀಗೆ ಒಂದು ಸಮಸ್ಯೆ ಉಂಟು ಅಂತ ಹೇಳ್ತಾರೆ, ನಾನು ಧೈರ್ಯ ಹೇಳ್ತಿರ್ಲಿಲ್ವಾ? ನನ್ನಲ್ಲಿ ಮುಚ್ಚಿಟ್ಟದ ಯಾಕೆ ನೀವು? ನೋಡು, ನನ್ನನ್ನು ಹೊರಗೆ ಇಟ್ಟಿರಲ್ಲ ನೀವು. ಅಯ್ಯೋ, ಹಾಗಲ್ಲವೇ. ಹಾಗಾದ್ರೆ ಗಂಡನಿಗೆ ಬಂದ ಒಂದು ಸಮಸ್ಯೆಯನ್ನು ಮನೆ ಹೆಂಡತಿಯಲ್ಲಿ ಹೇಳುವುದಿಲ್ಲ ಅಂತಾದ್ರೆ ಗಂಡ ಬೇರೆ ಆಗ್ಲಿಲ್ಲ, ಹೆಂಡತಿ ಬೇರೆ ಆಗ್ಲಿಲ್ಲ, ಇಲ್ಲಿ ಬೇರೆ ಈಗ ಹತ್ತಿರ ಬರಬೇಕು ನಾನು. ನಮ್ಮ ಕುಟುಂಬದ ಸಮಸ್ಯೆ ಆದ್ರೆ ಅದು ಹೌದು, ಆದ್ರೆ ನಾನೊಬ್ಬ ಚಕ್ರವರ್ತಿಯಾಗಿ, ಅಯೋಧ್ಯೆ ಅರಸನಾಗಿ, ಪ್ರಜಾ ಸಮಸ್ತರಿಗೆ ಮುಖ್ಯಸ್ಥನಾಗಿ, ನನ್ನ ಹೊಣೆಗಾರಿಕೆಯನ್ನು ನಾನು ಮತ್ತೊಬ್ಬರಿಗೆ ಹಸ್ತಾಂತರಿಸುವಾಗ ಇಲ್ಲಿ ಹೆಂಡತಿ ಮಗ ಅದ ಸಂಬಂಧ ಅಲ್ಲ, ಅಲ್ಲಿ ರಾಜಕೀಯಕ್ಕೆ ಯಾರೆಲ್ಲ ಬೇಕು? ಕುಲಗುರುಗಳಾದಂತಹ ವಶಿಷ್ಠರು, ಮಂತ್ರಿ ಪ್ರಮುಖನಾದಂತಹ ಸುಮಂತ್ರ, ಇವರಿಗೆ ಸಾಕಾಗ್ತದೆ ತೀರ್ಮಾನ. ಅದು ಮಂತ್ರಿ ಮಂಡಲ, ಶಾಸಕಾಂಗವನ್ನು, ರೋಹಿತ ಪರಿಷತ್ತು, ಶಾಸಕಾಂಗ ಕಾರ್ಯಾಂಗ ಎಲ್ಲವನ್ನು ಕರೆದುಕೊಂಡು ಬೇಕಾದ ಹಾಗೆ ರಾಜ್ಯಾಂಗ ನಡೆಯಲಿ. ನನ್ನದು ಆಕ್ಷೇಪ ಅಂತ ಹೇಳಿದ್ದಲ್ಲ, ಮೊದಲು ನನ್ನ ಹತ್ರ ಒಂದು ಇಂಥ ಒಂದು ಭಯವನ್ನು ನಾನು ನೀವು ನನ್ನ ಹತ್ರ ಹೇಳುತ್ತಿದ್ರೆ ಸಮಾಧಾನ ಮಾಡಿ. ನಾನು ಹೇಳ್ತಿರ್ಲಿಲ್ವ ಮಗನಾದ ರಾಮನಿಗೆ ಪಟ್ಟ ಕಟ್ಟಿ ಅಂತೇಳಿ? ನಾನು ಸೂಚನೆ ಕೊಡ್ತಿರ್ಲಿಲ್ವ ನಿಮಗೆ? ಆಯ್ತು, ನಾನು ಹೇಳುವುದಕ್ಕೆ ತಡ ಮಾಡಿದೆ, ಈಗ ಹೇಳ್ತಾ ಇದ್ದೇನೆ. ಮಗನಾದ ರಾಮನಿಗೆ ಪಟ್ಟಾಭಿಷೇಕ ಆಗ್ತಾ ಉಂಟು, ಇನ್ನಾದ್ರೂ ತಡ ಮಾಡಬೇಡ. ನಿನಗೆ ಹಾಗೊಂದು ಹೇಳದೇ ಇದ್ರೆ ನಿನಗೆ ಬೇಸರ ಆಗ್ತದೆ ಎನ್ನುವುದು ನನಗೆ ಈ ಹಿಂದೆ ಅನುಭವಕ್ಕೇ ಬರಲಿಲ್ಲ. ಈ ಹಿಂದೆ ಯಾವತ್ತಾದರೂ ಕೈಕೆಗೆ ನಾನು ಹೇಳಿಕೆ ಮಾಡದೆ ಇದ್ರೆ ಬೇಸರ ಆಗ್ತದೆ ಎನ್ನುವ ಸೂಚನೆಯ ಸುಳಿವೊಂದು ನನ್ನ ಮನಸ್ಸಿನಲ್ಲಿ ಹಾದಿ ಹೋಗುತ್ತಾ ಇದ್ರೆ ನಾನು ನಿನ್ನಲ್ಲಿ ಹೇಳದೆ ಯಾವ ಕಾರ್ಯಕ್ರಮವೂ ಮಾಡ್ತೀನಿ. ಇಷ್ಟದವರೆಗೆ ನನ್ನ ಗಂಡನಾದ ದಶರಥ ಚಕ್ರವರ್ತಿ ನನ್ನಲ್ಲಿ ಕೇಳದೆ ಉಸಿರು ಆಡ್ತಿರ್ಲಿಲ್ಲ. ಸಾಕಾ? ಸಾಕು. ಉಸಿರು ಹೊರಗೆ ಬಿಡ್ಬೇಕು, ಬಿಡುದಾ? ಕೇಳಿಕೊಂಡು ಉಸಿರು ಬಿಡ್ತಾ ಇದ್ದಾರೆ ಅಂದ್ರೆ ಯಾವ ಕಾರ್ಯವನ್ನು ಮಾಡುದಿದ್ರು ನಾನು? ಹೌದಾ? ಅಂದ್ರೆ ಉಸಿರಿನ ಅಧಿಕಾರ ನನ್ನದು. ಹೌದು ಹೌದು, ಅರ್ಥ ಆಗ್ತದೆ. ಇದು ಉಳಿಸಿದ್ದು ನಾನು. ಹೌದು ಬಿಡಿ. ನೀವೀಗ ನಮ್ಮ ಕೆಕೆ ದೇಶಕ್ಕೆ ಹೇಳಿಕೆ ಕೊಟ್ಟಿದ್ದೀರಾ? ಕೆಕೆಗೂ ಕೊಡ್ಲಿಲ್ಲ, ಮಿಥಿಲೆಗೂ ಕೊಡ್ಲಿಲ್ಲ. ಮಿಥಿಲೆಗೆ ಬೆಂಕಿ ಹಾಕಿ ಕೆಕೆ ಕೊಟ್ಟಿದ್ದೀರಾ ಇಲ್ವಾ? ಕೆಕೆ ಯಾಕೆ ಕೊಡ್ಲಿಲ್ಲ? ಮಗ ಇಲ್ಲದಿದ್ರೆ ತೊಂದರೆ ಇಲ್ಲ, ನನ್ನ ಅಪ್ಪನ ಮನೆಗೆ ಒಂದು ಹೇಳಿಕೆ ಕೊಡ್ಬೇಕಾ ಬೇಡವಾ? ನೀವು ಕಾರಣ ಹುಡುಕಿ ಮಾತಾಡುದು ಅಂತ ಹೇಳಿದ್ರೆ ಹೀಗೆ, ಮೊಸರಲ್ಲಿ ಕಲ್ಲು ಹುಡುಕುವುದು ಅಂತ ಹೇಳಿದ್ರೆ ಹೀಗೆ. ಈಗ ಮಗನಾದ ರಾಮನಿಗೆ ಪಟ್ಟಾಭಿಷೇಕ ಮಾಡುವಾಗ ನಿನ್ನಲ್ಲಿ ಹೇಳಲಿಲ್ಲ ಅಂತ ಕೋಪವ? ನಿನ್ನ ಅಪ್ಪನ ಮನೆಗೆ ಹೇಳಿಕೆ ಕೊಡ್ಲಿಲ್ಲ ಅಂತ ಕೋಪವ? ಈಗ ಯಾರು? ನಿನ್ನ ಅಪ್ಪ ಮಾತಾಡ್ಲಿ, ಅವನಿಗೆ ಉತ್ತರ ನಾ ಕೊಡ್ತೇನೆ. ನನ್ನ ಅಪ್ಪ ಮತ್ತೆ ಅಪ್ಪನ ಮಗಳಾಗಿ ನಾನು ಮಾತಾಡ್ತೇನೆ.
ನಿನ್ನ ಅಪ್ಪನ ಅಳಿಯ ನಾನು, ನಿನ್ನ ಅಪ್ಪನ ಮಗಳನ್ನು ಮದುವೆ ಆದವ ನಾನು. ಅಪ್ಪನ ಅಳಿಯಾದದ್ದು ಮತ್ತೆ, ಮೊದಲು ನಾನು ಅಪ್ಪನಿಗೆ ಮಗಳಾದದ್ದು. ನೋಡೋ ಎಂತದ್ದು, ಗಂಡ ಹೆಂಡತಿ ಆದ ಮೇಲೆ ಹೆಂಡತಿಗೆ ಅಪ್ಪನಾದ್ರೂ ಗಂಡನ ಮೂಲಕ ಸಂಬಂಧ, ಸಂಬಂಧ. ಪತಿವ್ರತಿಯಾದ ಹೆಣ್ಣೊಬ್ಬಳು ನನ್ನ ಅಪ್ಪ ಬಂದ ಅಂತ ಹೇಳುವ ಕ್ರಮ ಇಲ್ಲ, ನಿಮ್ಮ ಮಾವ ಬಂದ್ರು ಅಂತ ಹೇಳುದು. ಹೌದಾ? ಅದು ನನಗೂ ಗೊತ್ತುಂಟು, ಆ ಸಂಬಂಧವನ್ನು ಇಟ್ಟುಕೊಳ್ಬೇಕೆನ್ನುವ ಹಾಗೆ. ಹಾಗಾದ್ರೆ ಪತಿವ್ರತಿಯಾಗಿ ಬದುಕಬೇಕು ಅಂದ್ರೆ ಗಂಡನು ಅದಕ್ಕೆ ಪೂರಕನಾಗಿರ್ಬೇಕಲ್ಲ, ಗಂಡ ಹೆಂಡತಿಗೆ ವಂಚನೆ ಮಾಡಬಾರ್ದಲ್ಲ. ವಂಚನೆಯಲ್ಲಿ ಬಂತು, ನಾನೇನು ವಂಚನೆ ಮಾಡಿದ್ದೆ ನಿನಗೆ? ಒಂದು ಅದೇ ನನ್ನಲ್ಲಿ ಹೇಳದೇ ಇದ್ದದ್ದು, ಭರತನನ್ನು ಹೊರಗಿಟ್ಟದ್ದು, ನಮ್ಮ ಅಪ್ಪನ ಮನೆಗೆ ಸುದ್ದಿ ಕೊಡದೇ ಇರುವಂತದ್ದು, ತರಾತುರಿಯಲ್ಲಿ ನಿರ್ಣಯ ತಗೊಳ್ಳುವಾಗ ಒಂದಿನಿತಾದ್ರೂ ನಮ್ಮನ್ನು ಕರೆದು ಸಮಾಲೋಚನೆ ಮಾಡದಿದ್ದು. ಇದಕ್ಕೆಲ್ಲ ಒಂದೇ ಉತ್ತರ, ಎಂತದ್ದು, ಅವಸರದ ತೀರ್ಮಾನವೇ ನಿನ್ನಲ್ಲಿ ಹೇಳದೇ ಇರುವುದಕ್ಕೂ, ಭರತ ಬರುವಲ್ಲಿವರೆಗೆ ಕಾಯದೇ ಇರುವುದಕ್ಕೂ, ನಿನ್ನಪ್ಪನಾದಂತ ಅಶ್ವಪತಿ ಮಹಾರಾಜನಿಗೆ ಹೇಳಿಕೆ ಕೊಡದೇ ಇರುವುದಕ್ಕೂ ಒಂದೇ ಕಾರಣ, ಅವಸರ. ಅವಸರ ನನಗೀಗೊಂದು ಮುಹೂರ್ತ ಇವತ್ತು ಬಿಟ್ಟರೆ ಇನ್ನು 14 ವರ್ಷ ಇಲ್ಲ. ಹೌದಾ? ಹಾಗಾಗಿ ರಾಜಾರಿಷ್ಟ ಇರುವ ನಾನು ಯಾವಾಗ ಸಾಯ್ತೇನಂತ ಹೇಳಲಿಕ್ಕೆ ಬರ್ಲಿಕ್ಕಿಲ್ಲ. ನಾನು ಜೀವಂತ ಇರುವಾಗಲೇ ನನ್ನ ಮಗನಾದಂತ, ನಮ್ಮ ಮಗನಾದಂತ ರಾಮನಿಗೆ ಪಟ್ಟ ಕಟ್ಟುವುದು, ಈ ಅವಸರವೇ ಅದಕ್ಕೆ ಕಾರಣ. ನೀವು ಕ್ಷತ್ರಿಯರು ಹೌದಾ? ಇಷ್ಟು ವರ್ಷ ಕಳೆದ ಮೇಲೆ, ಒಂದು ಹೆತ್ತ ಮೇಲೆ ನೀನು ಹಾಗೆ ಕೇಳಿದ್ರೆ ಸಂಶಯ ನನಗೂ ಆಗ್ತದೆ. ಅಲ್ಲ, ಒಬ್ಬ ಕ್ಷತ್ರಿಯ ಸಾಯ್ಲಿಕ್ಕೆ ಹೆದರ್ತಾನ? ಸತ್ರೇನು ಸಾಯುವುದಕ್ಕೆ ಹೆದರುವವನೇ ನಾನು. ಹೌದಾದ್ರೆ ನಾನು ಸಾಯುವಲ್ಲಿವರೆಗೆ ಅಧಿಕಾರ ಬಿಡುವುದಿಲ್ಲ ಅಂತ ಹೇಳ್ತಿದ್ದೆ. ನಾನು ಸಾಯುವುದಕ್ಕೆ ಹೆದರುವುದಿಲ್ಲ, ಯಮನಿಗೆ ಜನ ಕಳಿಸಿದ್ದೇನೆ ನಾನು. ಎಂತದ್ದು, ಯಾವಾಗಲೂ ಬರಬಹುದು ನಾಳೆ ನಂತರ ಅಂತ. ನಾಳೆ ನಿನ್ನ ಜನ ಕಳಿಸಿದ್ದೇನೆ ನಿಮಗೆ, ಅಲ್ಲಿವರೆಗೆ ನಿಮಗೆ ಅಲ್ಲಿವರೆಗೆ ಜನ ಕಳಿಸ್ಲಿಕ್ಕೆ ಆಗುತ್ತದೆ, ನಮ್ಮ ಅಪ್ಪನ ಮನೆಗೆ ಒಂದು ಕಳಿಸ್ಲಿಕ್ಕೆ ಆಗುದಿಲ್ಲ ನಿಮಗೆ. ಬೇರೆ ಯಮ ಅಂತ, ಯಾವ ಯಮಾವಂತದ್ದು, ನಿನ್ನನ್ನು ನೋಡಿದ್ರೆ ವೃತ್ತಿ ದೇವತೆ ಹಾಗೆ ಕಾಣ್ತದೆ. ನಿಮಗೆ ನಾಳೆ ಯಮ ಆಗುತ್ತೇನೆ ನಾನು. ಈಗ ಎಂತ ಸಂಗತಿ ಇರ್ತದೆ, ಈಗ ನಿನಗೆ ಹೇಳಿಕೆ ಕೊಡ್ಲಿಲ್ಲ, ಪಟ್ಟಾಭಿಷೇಕಕ್ಕೆ ಸಿದ್ಧತೆ ಆಗಿದೆ. ನೀನೊಂದು ಬಂದು ಆಶೀರ್ವಾದ ಮಾಡಿ ನಿನ್ನ ಪಾದುಕೆಗಳನ್ನು ಎದುರಿಟ್ರೆ, ಅವ ಪಾಪ ಹುಡುಗ ಕಾಯ್ತಾ ಇದ್ದಾನೆ. ಬೇಡ, ಅವ ಅಷ್ಟು ಕಾಲು ಹಿಡಿದ್ರು ನಮ್ಮ ಚಿಕ್ಕಮ್ಮ, ನಮ್ಮ ಕೈಕಮ್ಮ, ಅವಳ ಕಾಲಿಲ್ಲದೆ ಇದ್ರೆ ಪೂರ್ತಿ ಆಗುದಿಲ್ಲ. ಇರಲಿ, ಆ ಹುಡುಗನಿಗೆ ಅನ್ನಿಸ್ತದೆ ಈ ಹುಡುಗನ ಅಪ್ಪನಿಗೆ ಮಾತ್ರ ಅವಸರ ಅಂತ ಹೇಳಿಕೊಂಡು ಹೆಂಡತಿಯನ್ನು, ಪ್ರೀತಿಯ ಹೆಂಡತಿಯನ್ನು ಮರೆಯುತ್ತಾನಂತಾದ್ರೆ ನನಗೆ ಈಗಲೇ ಸಂಶಯ ಪ್ರಾರಂಭ ಆಗಿದೆ. ಅದೇ ಆದಿ ಪ್ರಾರಂಭ ಆಗಿದೆ. ನಾಳೆ ನನ್ನನ್ನು ಎಷ್ಟರ ಮಟ್ಟಿಗೆ ನೀವು ಗಣಿಸ್ತೀರಿ? ಇವತ್ತಿಗೆ ಅವಸರದಲ್ಲಿ ಹೆಂಡತಿಯನ್ನು ಮರೆಯುವ ಒಬ್ಬ ಗಂಡ, ನಾಳೆಗೆ ಹೆಂಡತಿ ಬೇಕಾ? ಅವಸರಕ್ಕಾಗುವಾಗ ಪ್ರೀತಿಯ ಹೆಂಡತಿ, ನನ್ನ ಯೌವನ ಕೈಕಾ. ಹೌದಾ? ನೀವು ಎದ್ದು ನಿಲ್ಲುವುದಕ್ಕೆ ಕೈಕಾ, ಉಸಿರು ನಿಲ್ಲಿಸುವುದಕ್ಕೆ ಕೈಕಾ, ಉಸಿರು ಹಿಡಿಯುವುದಕ್ಕೆ ಕೈಕಾ, ಅಂತ ಕೈಕಿನ ನಾಳೆ ನೆನಪಿಡ್ತೀರಾ? ನಿಮಗೆ ನಾನು ಈಗ ಅವಸರದಲ್ಲಿ ಬೇಡ, ನಿಮಗೆಲ್ಲ ಮತ್ತೆ ಈಗಲೇ ಬೇಡದೆ ಇದ್ದದ್ದು, ಮತ್ತೆ ಹಿಂದೆ ಕೊಟ್ಟ ಮಾತೆಲ್ಲ ನಿಮಗೆ ನೆನಪಿರುತ್ತದ? ಹಿಂದೆ ಕೊಟ್ಟ ಎರಡೆರಡು ಮಾತು ಹಾಗೆ ಇಟ್ಟುಕೊಂಡು, ಎಂಥದ್ದು ಮಾತು, ಯಾವಾಗ ಮಾತು, ಯಾವಾಗ ಕೊಟ್ಟದ್ದು, ಅದೆಲ್ಲ ಎಂಥದ್ದಂತ ಮತ್ತೆ ಕೇಳದೆ ಇರ್ತೀರ? ಸುಮ್ಮನೆ ನಾನು ಎಂಥದಕ್ಕೆ ಕೇಳುದು ಸುಮ್ಮನೆ? ಈಗ ನೀನು ಸುಮ್ಮನೆ ಸುತ್ತು ಬರಬೇಡ, ಎಂತ ಸಂಗತಿ ಅಂತದ್ದು ಹೇಳು. ಅದೇ ಎಂತದ್ದು ಹೇಳು, ಬೇರೆಯವರಾಗಿದ್ರೆ ನೇರ ಕೇಳ್ತಿದ್ದೆ, ನೀವು ಎದುರು ಇದ್ದದ್ರಿಂದ ಇಷ್ಟು ಸುತ್ತಾಕುದು, ಬೇರೆಯವರಾದ್ರೆ ಇಷ್ಟೊತ್ತಿಗೆ ಪ್ರಸಂಗ ಮುಗಿಸ್ತಿದೆ. ಇಲ್ಲ ಕೈಕ, ಎಂತದ್ದು ಪ್ರಸಂಗ ನೋಡದೆ ವಾದ ಮಾಡುವುದಿಲ್ಲ, ನೀನೇನು ಗಡಿಬಿಡಿ ಮಾಡ. ಅದೇ ಅದೇ ಹೇಳಿದ್ದು, ನಾನು ಹಾಗೆ ಕೇಳಿದ್ದಲ್ಲ, ಅದೇ ನೀವು ನನ್ನವರು ಅಲ್ಲ ಅಂತ ಅನ್ನಿಸುತ್ತಾ ಇರೋದು ಯಾಕೆ ಗೊತ್ತಾ? ಈ ಹಿಂದೆ ನನಗೆ ಎರಡು ಮಾತು ಕೊಟ್ಟದ್ದುಂಟು, ಅದಾದ್ರೂ ನೆನಪುಂಟ? ಈಗ ನಾನು ಕೊಟ್ಟದ್ದೌದು, ಅದನ್ನು ನಾನು ಕೊಡದೇ ಬಾಕಿ ಆದದ್ದ, ನೀನು ಕೇಳದೆ ಬಾಕಿ ಆದದ್ದ? ನಾನು ಕೇಳಲಿಲ್ಲ. ಯಾಕೆ? ನನಗೆ ಯಾವಾಗ ಬೇಕು ಅಂತ ಅನ್ನಿಸ್ಲಿಲ್ಲ. ಯಾಕೆ? ಹೆಂಡತಿಯಾದವಳು ಗಂಡನಿಗೆ ಏನಾದ್ರೂ ಉಪಕಾರ ಮಾಡುತ್ತಾಳಂತಾದರೆ ಅದನ್ನು ಉಪಕಾರ ಅಂತ ತಿಳಿಯಕೂಡದು, ತನ್ನ ಕರ್ತವ್ಯ ಗಂಡನಿಗೋಸ್ಕರವಾಗಿ ತಾನು. ಸಂಬಳ ಇಲ್ಲದೆ ಕೆಲಸ ಮಾಡುವವಳು ಅಂತ ಹೇಳಿದ್ರೆ ಮನೆಯ ಹೆಂಡತಿ ಅಷ್ಟು ಬೇಡ, ಅದು ಬೇಡ. ಸಂಬಳ ಇಲ್ಲದೆ ಕೆಲಸ ಮಾಡುದು ಹೆಂಡತಿ ಆದ್ರೂ ಒಂದು ದೀಪಾವಳಿಗೆ ಅಥವಾ ಯುಗಾದಿಗೆ ಒಂದು ಹೊಸ ಬಟ್ಟೆ ಅಥವಾ ಒಂದಿಷ್ಟು ಸಣ್ಣ ಕಿವಿಯೋಲೆ ಆಭರಣ ತಂದು ಕೊಡದೇ ಇದ್ರೆ ಅಲ್ಲಿ ಅಡುಗೆ ಮನೆಯ ಪಾತ್ರೆ ಶಬ್ದ ಮಾಡುತ್ತದೆ. ಸಂಬಳ ಕೊಡುದು ಬೇಡ, ಹೆಂಡತಿಗೆ ಸಂಬಳ ಬೇಡ, ಒಂದು ಹಬ್ಬಕ್ಕಾದ್ರೂ ಉಡುಗೊರೆ ಕೊಡಬೇಕು. ಹೌದಾ? ಅದು ಹೆಂಡತಿಯ ಗಂಡನ ಕರ್ತವ್ಯ. ಹೌದು, ಹೌದಲ್ಲ? ಹೆಂಡತಿಯ ಹಕ್ಕು, ಹಕ್ಕು ಹೆಂಡತಿಯ ಹಕ್ಕು, ಹಕ್ಕು. ಹಾಗೆಯೇ ಅವತ್ತೆರಡು ವರ ಕೊಟ್ಟಾಗ ಒಂದೊಂದು ಮದುವೆ ಆದವರಿಗೆ ಗೊತ್ತುಂಟು, ನನಗೆ ಮೂರು ಮದುವೆ ಆದವರಿಗೂ ಗೊತ್ತಿಲ್ವಾ? ಇಲ್ಲ, ಮೂರೇ ಮದುವೆ ಆಗಿದ್ರೆ ಗೊತ್ತಿರ್ತಿತ್ತು. 350 ಬೇರೆ ಆದ್ರಿಂದ ನಿಮಗೆ ಈಗ ಮರೆಯುವ ಆಗುದದು. ಹೌದಾ? ಈಗ ಮಾತ್ರವೇ ಅಲ್ಲ, ಆ ಎರಡು ವರಗಳನ್ನು ಕರ್ತವ್ಯ ಅಂತ ನಾನು ಬೇಡ ಅಂತ ಬಿಟ್ಟಿದ್ದೆ. ಈಗಲೇ ಕೇಳುದು ಯಾಕೆ ಗೊತ್ತಾ? ಯಾಕೆ? ನಾಳೆ ರಾಮನಿಗೆ ಪಟ್ಟ, ಇವತ್ತು ಅದು ಇವತ್ತು ಅಂದ್ರೆ ನಾಳೆಯಿಂದ ರಾಮ ರಾಜ. ನೀವು? ನಾನು ರಾಜನ ಅಪ್ಪ ಅಷ್ಟೇ. ಅಷ್ಟೇ ಅಷ್ಟೇ ಅಷ್ಟೇ. ಚಕ್ರವರ್ತಿ ಅಲ್ಲಲ್ಲ? ಚಕ್ರವರ್ತಿ ಅಪ್ಪ ಚಕ್ರವರ್ತಿಗಿಂತ ದೊಡ್ಡವ. ಚಕ್ರವರ್ತಿಗಿಂತ ದೊಡ್ಡವನಾಗ್ಲಿ, ಮುದ್ರೆ ಯಾರದ್ದು? ಮುದ್ರೆ ಯಾರದ್ದು?
ನಾನು ಹೇಳಿದ್ರೆ ಮಾತ್ರ ಮುದ್ರವತಿಯ ನಾವು, ಅದು ಬೇರೆ. ನಾನು ಹೇಳದೆ ಇದ್ರೆ ಬೇಡ. ಅದು ವಿಶ್ವಾಸ, ಅದು ವಿಶ್ವಾಸ, ವಿಶ್ವಾಸ ಬೇರೆ. ಈಗ ಅಧಿಕಾರ ನೇರ ಮುದ್ರವತಿಗೆ ನಿಮಗೆ ಆಗುತ್ತದ? ನಾನು ಒಂದೇ ಇಲ್ಲ. ಎಂತದು ವಿಶ್ವಾಸದಲ್ಲಿ ಶ್ವಾಸ ಇರುವುದು ಕೈಕಾ ಇರ್ಲಿ. ನನಗೆ ವಿಶ್ವಾಸ ತಪ್ಪಿದ್ರೆ ಕೆಲವು ಸಲ ಶ್ವಾಸವೂ ಹೋಗ್ತದೆ. ನಾನು ಉಳಿಸಿದ ಶ್ವಾಸವೇ ನನಗೆ ವಿಶ್ವಾಸ ಕೊಡುತ್ತಿಲ್ಲ. ನಾನು ಶ್ವಾಸ ತೆಕ್ಕೊಂಡಿದ್ದೇನೋ ಎನ್ನುವ ವಿಶ್ವಾಸವೇ ಇಲ್ಲದೆ ಇದ್ದವನಿಗೆ ವಿಶ್ವಾಸವೇ ಕೈ ಕೊಡ್ತದೆ ಕೆಲವು ಸಲ. ಹೌದು ಹೌದು. ಈಗ ಎಲ್ಲಿವರೆಗೆ ಗೊತ್ತಾ ನೋಡು, ನಾ ಎಂತದಕ್ಕೆ ನಾವು ಇಷ್ಟೆಲ್ಲ ಕಟ್ಟಿದ್ದೇವಲ್ಲ, ಹೌದು ತಲೆಯಲ್ಲಿ ಕಾಣ್ತದಲ್ಲ, ಹೌದು. ಓ ಇಲ್ಲಿ ಕೈ ಹಾಕಿ ಹೇಳಿದ್ರೆ ಆಯ್ತು, ಹೋಯ್ತು ವಿಶ್ವಾಸ. ಹೌದೌದು ಅಷ್ಟೇ ಅಷ್ಟೇ ಅಲ್ಲ ಹೇಳಿದ್ದು. ಆದ್ರೆ ಒಂದು ಕೈ ಹೋಗಬೇಕಲ್ಲ, ಅಲ್ಲಿಗೆ ಹೋಗಬೇಕು. ಕೈ ಹೋಗಬೇಕಾದ್ರೆ ಮತ್ತೆ ಮರವೇ ಆಗಬೇಕು, ಅಲ್ಲದೇ ಹೋಗುದಿಲ್ಲ ಅಲ್ಲಿ. ಅದು ಒಂದು ಪೂರ್ಣ ಮುಗಿಬೇಕಲ್ಲ. ನಾನು ಅದೇ ಕೇಳ್ತಾ ಇರುವುದು. ಅವತ್ತು ಚಕ್ರವರ್ತಿಯಾಗಿ ನನಗೆ ಕೊಟ್ಟಿದ್ದೀನಿ, ನೀವೀಗ ಹಸ್ತಾಂತರವನ್ನು ಅಧಿಕಾರ ಮಾಡಿದ್ರಿಂದ ಆದ್ರೆ ನಾಳೆಯಿಂದ ಚಕ್ರವರ್ತಿ ರಾಮ. ಚಕ್ರವರ್ತಿ ಅಂತ ಹೇಳುದು ಯಾಕೆ ನಮ್ಮ ಮಗ? ಉಳಿದವರೆಂತ ಹೇಳುದು ಏನು ಹೇಳ್ತಾರೆ? ರಾಮ ಚಕ್ರವರ್ತಿ, ಹೌದಲ್ಲ? ಹಾಗಾದ್ರೆ ಚಕ್ರವರ್ತಿ ದಶರಥ ನನಗಂದು ಕೊಟ್ಟ ಎರಡು ಮಾತು ಇವತ್ತು ಚಕ್ರವರ್ತಿ ಆಗಿರುವಾಗಲೇ ಕೊಡಬೇಕು. ಅಯ್ಯೋ ತಂದು ತಂದರಂಗ ಶುದ್ಧವಾಗಿ ಅಂತರಂಗ ಶುದ್ಧವಾಗಿ ಹೌದೇನೆ? ನಾನೇನೋ ಕೇಳ್ತಾಳೆ, ಎಂತದ್ದೋ ಕಡ್ದಾಕಿದ್ದಾಳೆ ಇಲ್ಲಿ ಅಂತ ಹೇಳಿ ಇಟ್ಟೆಯ. ಇಷ್ಟು ಈ ಎರಡು ಮಾತುಗಳು ನನಗೆ ಬೇಕು. ಇದೇ ಹೇಳುದು ನೋಡು, ಹೆಣ್ಣಿಗೆ ನಾನು ಹೇಳುದಿಲ್ಲ ಮತ್ತೆ ಸುಮ್ಮನೆ ಹೇಳಿ. ನಾಳೆಗೆ ತುದಿಗೆ ಬರ್ತದೆ ಮತ್ತೆ ಹೇಳು. ಹೇಳು ಕೇಳ್ತೇನೆ. ದಶರಥ ಏನ ವಂಶ ಮಾರಿದಿಗೆ ಪ್ರತಿ ಚಂದ್ರಮ್ಮ ಕೇಳೆ ಹೇಳು. ಕೊಟ್ಟೆ ನಾನು ಅದಕ್ಕೆ ಅಂತರಂಗ ಶುದ್ಧವಾಗಿ ಕೊಟ್ಟೆ. ಕ್ಷಾತ್ರ ಏನು ಪ್ರಾಯ ಆಗಿದೆ ಅಂತ ಹೇಳಿಸಿದ್ಯಾ? ಈಗಲೂ ಯಾರು ಇದ್ರೆ ನಾಲ್ಕು ಜನ ಹಿಡ್ಕೊಳ್ಳಿಕ್ಕೆ ಬೇಕಾದಿತ್ತು. ಯಾರು ನಿಮ್ಮನ್ನ ನಡುಗುತ್ತೇನೆ ಅಂತಲ್ಲ, ನಾನು ಎದ್ರೆ ನನ್ನೊಬ್ಬರನ್ನು ಹಿಡ್ಕೊಳ್ಳಿಕ್ಕೆ ಸ್ವಂತ ಕಾರ್ಯಗಳು ನಾಲ್ಕು ಜನ ಬೇಕಾದಿತ್ತು. ಕೇಳೆ ಎಲ್ಲ ಕಂಡದ್ದೇ ಅಲ್ಲಿ ಗೊತ್ತಾಗ್ತಾ ಉಂಟು. ಬೇಗ ಕೇಳು. ಎಂತದ್ದು ಹೇಳಿದ್ದಾರೆ? ಮುಹೂರ್ತ ತಪ್ಪಿದ್ರೆ ಆಗುದಿಲ್ಲ ಅಂತ ಕೇಳ್ತಿದ್ದೆ. ಮತ್ತು ಅಡ್ಡಿಪಡಿಸಿದ್ದು ನೀವೇ. ಏನು ಅಂತರಂಗ ಶುದ್ಧವಾಗಿ ಕೇಳು. ಯಾಕೆ ಮಾತಾಡಿದ್ ನೀವು? ಏ ನನ್ನ ಮೇಲೆ ಇನ್ನೇನು ಉಳಿಸಿಕೊಳ್ಬೇಡ. ಸಂಶಯ ಎಂತದಕ್ಕೆ ನನ್ನ ಮೇಲೆ? ನಿನ್ನಲ್ಲಿ ಸಂಶಯ ಅಲ್ಲ, ಮತ್ತೆ ಅಂತರಂಗ ಶುದ್ಧವಾಗಿ ಕೊಟ್ಟೆ. ಈಗ ನಾನು ಕೇಳುವಾಗ ನನ್ನ ಅಂತರಂಗ ಶುದ್ಧವಾಗಿ ಕೇಳು ನಾನು ಕೊಟ್ಟೆ ಅಂತ ಹೇಳಿ ಕೊಟ್ಟೆ. ನಾನು ನನ್ನ ಅಂತರಂಗ ಶುದ್ಧ ಆಗಬೇಕು. ನಿನ್ಗೇನು ಅದರಲ್ಲಿ ಬಾಕಿ ಉಳಿಸುವುದು ಬೇಡ ಅಂತ ಹೇಳಿ. ಇನ್ನೊಂದು ದಿವಸ ನೀವು ಮೊನ್ನೆ ಕೇಳಿದ್ದು ಮೊನ್ನೆ ಕೊಟ್ಟದ್ದು ಅದು ಪೂರ್ತಿ ಆಗ್ಲಿಲ್ಲ ಅಂತ ಹೇಳುದು. ಅಲ್ಲ, ಒಮ್ಮೆ ಇವರು ನಮ್ಮವರು ಹೌದು ಅಲ್ವೋ ಅಂತ ನಮಗೆ ಸಂಶಯ ಬಂದರೆ ಅದು ಪಕ್ಕ ನಿವಾರಣೆ ಆಗುದಿಲ್ಲ. ಮನಸ್ಸು ಎನ್ನುವುದಕ್ಕೆ ಸಂಶಯ ಅಂದ್ರೆ ಪಿಶಾಚಿಯ ಹಾಗೆ. ಈ ದೆವ್ವ ಒಮ್ಮೊಮ್ಮೆ ಕಾಣಿಸಿಕೊಳ್ಳುತ್ತದೆ, ಮತ್ತೊಮ್ಮೆ ಮರೆಯಾಗುತ್ತದೆ, ಮತ್ತೊಮ್ಮೆ ಕಾಣಿಸಿಕೊಳ್ಳುತ್ತದೆ. ಹಾಲು ಎಷ್ಟು ಒಳ್ಳೆಯದೋ ಹಾಲು ಹಾಳಾದ್ರಷ್ಟೇ ಕೆಟ್ಟದ್ದು, ಹೌದಲ್ಲ? ಹಾಗೆ ಮನಸ್ಸು ಕೆಟ್ಟರೆ, ಮನಸ್ಸು ಒಡೆದ್ರೆ ಮತ್ತೆ ಸರಿ ಮಾಡುದು ಬಹಳ ಕಷ್ಟ. ಅಂತರಂಗ ಶುದ್ಧವಾಗಬೇಕು ಅಂತಾದ್ರೆ ನೀವೊಂದು ಕೆಲಸ ಮಾಡಬೇಕು. ನಾನು ಕೇಳಿದ್ದನ್ನು ಈಗಲೇ ಕೊಡುತ್ತೇನೆ ಎಂದು ಕೈಯ ಮೇಲೆ ಕೈಯನ್ನು ತಟ್ಟು ನನ್ನ ಕೊರಳನ್ನು ಮುಟ್ಟು. ನಿನ್ನ ದೇಹದಲ್ಲಿ ಅಲ್ಲ, ನಾನು ಹೇಳುವುದಿಲ್ಲ ಸುಮ್ಮನೆ. ಈಗ ನಾನು ನಿನ್ನ ಗಂಡ, ನೀನು ನನ್ನ ಹೆಂಡತಿ ಅಂತ ಹೇಳಿದ ಮೇಲೆ ಕೈ ತಟ್ಟು ಕೊರಳು ಮುಟ್ಟು ಅಂತ ನೀನು ಹೇಳುವಲ್ಲಿ ಎಂಥದ್ದು ಅಂತ ನನಗೆ ಅರ್ಥ ಆಗುದಿಲ್ಲ. ನಿನ್ನ ಕೊರಳನ್ನು ನಾನು ಎಷ್ಟು ಸಲ ಮುಟ್ಟಿದ್ದುಂಟು, ಕೈಯನ್ನು ಎಷ್ಟು ಸಲ ತಟ್ಟಿದ್ದುಂಟು ಉಂಟು? ಆ ಒಂದು ಸಲ ಮುಟ್ಟಿದ್ದನ್ನು ಒಂದು ಸಲ ತಟ್ಟಿದ್ದನ್ನು ನೆನಪು ಮಾಡಿಕೊ ಕೇಳು. ಅದಾಗುದಿಲ್ಲ. ಯಾವಾಗಲೂ ಮುಟ್ಟಿದ್ದನ್ನು ತಟ್ಟಿದ್ದನ್ನು ಅಂತ ಹೇಳಿದಲ್ಲ ನಾನು. ಮತ್ತೆ ಈಗ ಕೈ ತಟ್ಟು ಅಂದ್ರೆ ಕೈಯಲ್ಲಿ ಅಗ್ನಿ ಉಂಟು, ಅಗ್ನಿ ಸಾಕ್ಷಿಯಾಗಿ ಒಂದು. ಕೊರಳು ಮುಟ್ಟು ಅಂತ ಹೇಳಿದ್ರೆ ಕೊರಳ ಮಾಂಗಲ್ಯ ಇದು ಕಟ್ಟಿದ್ದು ನೀವು. ಇದನ್ನು ಮುಟ್ಟಿ ಹೇಳಿದ ಮೇಲೆ ಮತ್ತೆ ನೀವು ನಾಳೆ ಕೊಡುವುದಿಲ್ಲ ಅಂತ ಹೇಳಿದ್ರೆ ಇದಿಲ್ಲ ಅಂತ ಆಗುತ್ತೆ. ನೋಡು ನಿನ್ನ ಕೊರಳಾಣೆ ನಾ ಕೊಟ್ಟೆ ಸಾಲದು. ಮತ್ತೆ ಮನಸ್ಸು ಶುದ್ಧ ಆಗುದಿಲ್ಲ. ಮತ್ತೇನಾಗ್ಬೇಕು? ನನಗೆ ಸಾಕ್ಷಿ ಬೇಕು. ಎಂತದ್ದು ಸಾಕ್ಷಿ? ಏನು ಸಾಕ್ಷಿ ಬೇಕು? ಇದು ಕೊಡುಕೊಳ್ಳುವ ವ್ಯವಹಾರ. ಹೌದಾ? ಈಗ ಸೂರ್ಯವಂಶರಿಗೆ ಕೊಡುಕೊಳ್ಳುವುದಕ್ಕೆ ಕೊಡುವವನೊಬ್ಬ ಪಡೆಯುವವನೊಬ್ಬ, ವಿಷಯ ಒಂದು, ಸಾಕ್ಷಿ ಬೇಕು. ಯಾರದ್ದಾದ್ರೂ ಆಣೆ ಇಟ್ಟು ಹೇಳಬೇಕು. ಈ ಪ್ರಪಂಚದಲ್ಲಿ ನನಗೆ ಆಣೆ ಹಾಕುವುದಕ್ಕೆ ಮತ್ತೊಂದಿಲ್ಲ ಕೈಕಾ. ನಾನು ಯಾವುದನ್ನು ಆತ್ಯಂತಿಕವಾಗಿ ನನ್ನ ಜೀವಕ್ಕಿಂತ ಹೆಚ್ಚು ಪ್ರೀತಿಯಾಗಿ ಪ್ರೇಮಿಸ್ತೇನೋ ಅಂತಹ ನನ್ನ ಮಗನಾದ ರಾಮನ ಆಣೆಯಾಗಿ ಕೊಡ್ತೇನೆ. ಕೇಳು ಭರ ಭರ ನಿಂಗೆ ಕೊಟ್ಟು ಭರ
ರಾಮಚಂದ್ರ ನಾನೇ ಹೊಂದಿ ವನವ ತತ್ತು ರಾಮಚಂದ್ರ ನಾನೇ ಹೊಂದಿ ವನವ ತತ್ತು ಭೂಮಿಯ ನೀ ಎನ್ನ ಮಂತ್ರ ಫಲ ನಿನಗೆ ಕೊಟ್ಟು ಈಗ ಮನಸ್ಸು ನಿರ್ಮಲವಾಯಿ. ನೀನು ಗಾಳಿ ಹಾಕುದು ಯಾಕೆ? ಗಾಳಿ ತೆಗೆದಿ ಅಂತ ಅಲ್ಲ, ಬಂದು ಇಷ್ಟೊತ್ತು ಗಾಳಿ ತೆಗೆದದ್ದೆ ಹೇಳಿದ್ದಲ್ಲ. ಎಂತದಕ್ಕೆ ಗೊತ್ತಾ? ಈಗ ನೀವು ಕೂಡ ನನ್ನ ಮನಸ್ಸು ನಿರ್ಮಲ ಆಗಿದೆ. ನೀವು ರಾಮನಾಣೆ ಅಂತ ಹೇಳಿದ್ರ ಇಲ್ಲ ನನಗೀಗ ನೀವು ಮುದುಕ ಅಂತ ಕಾಣದೆ? ಅದು ಭರತರಾಣೆ ಅಂತ ಹೇಳಿದ್ರೆ ನಿನಗೆ ವಿಶ್ವಾಸ ಇಲ್ಲ. ನಿಮಗೆ ರಾಮ ದೊಡ್ಡವ ಹೌದು, ದೊಡ್ಡವ ಆಣೆ ದೊಡ್ಡವರು ಕೊಟ್ಟಾಗ ಆಗದೆ ಇರ್ತದ? ಎಷ್ಟು ಚಂದ ನಿಮಗೆ, ನನ್ನ ಮೇಲೆ ಎಷ್ಟು ಪ್ರೀತಿ ನಿಮಗೆ. ಹೌದು ಹೌದಾ? ಒಂದು ಗಂಡನಲ್ಲಿ ಹೆಂಡತಿಗೆ ವಿಶ್ವಾಸ ಮೂಡುದು, ಗಂಡ ಏನಾದ್ರೂ ಕೊಡ್ತೇನೆ ಅಂತ ಹೇಳಿದ, ಅದು ಪ್ರೀತಿ ಅಲ್ವಾ? ಹಾಗಲ್ಲ, ಇದೀಗ ಮಾತುಕತೆ ಮನಸ್ಸು ನಿರ್ಮಲ ಆಗಿದೆ. ಒಂದನೆಯ ವರ ದೊಡ್ಡದಿತ್ತದೇನಿ, ಪಟ್ಟಾಭಿಷೇಕಕ್ಕೆ ಸಿದ್ಧವಾಗಿದೆ ಅಲ್ಲ? ಹೌದು, ರಾಮನಿಗೆ ಪಟ್ಟ ಅಂತ ಸಿದ್ಧ ಮಾಡಿದಿರಲ್ಲ? ಹೌದು. ಆಗ ಕೂಡದು ಪಟ್ಟಾಭಿಷೇಕ ಆಗ ಕೂಡದು, ನಡೆಯಬೇಕು ರಾಮನಿಗಲ್ಲ, ನಡೆಯಬೇಕು ರಾಮನಿಗಲ್ಲ. ನನ್ನ ಮಗನಾದಂತ ಭರತನಿಗೆ ಅಯೋಧ್ಯೆಯ ಪಟ್ಟವನ್ನು ಕಟ್ಟು. ನನ್ನ ಮಗನಾದ ಭರತನಿಗೆ ಅಯೋಧ್ಯೆಯ ಪಟ್ಟವನ್ನು ಕಟ್ಟು. ಅಯೋಧ್ಯೆಯ ಪಟ್ಟವನ್ನು ರಾಮನಿಗೆ ಕೊಡಬಾರದು, ಕೊಡಕೂಡದು. ಬದಲಾಗಿ ಭರತ ಕುಮಾರನಿಗೆ ಪಟ್ಟವನ್ನು ಕೊಡಬೇಕು. ಇದು ನೀನು ಕೇಳುವ ವರ ಒಂದನೆಯವರ. ಇನ್ನು ಎರಡನೇ ಇದ್ದಂಥದ್ದು, ಎರಡನೇದುಂಟು. ಏನು? ಪಟ್ಟಾಭಿಷೇಕಕ್ಕೆ ಸನ್ನದ್ಧನಾಗಿರುವಂತ ರಾಮ ಈ ತಕ್ಷಣದಲ್ಲಿ ಜಟಾವಲ್ಕಲ ದಾರಿಯಾಗಿ 14 ವರ್ಷ ವನವಾಸ.